ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಮುರುಘಾ ಸ್ವಾಮೀಜಿ ಕೇಸಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ 4-5 ದಿನ ತಡ ಮಾಡಿದ್ರ ಬಗ್ಗೆ ಸರ್ಕಾರ ಪೊಲೀಸರು ಸ್ವಾಮೀಜಿಗಳಿಗೆ ಶ್ರೀರಕ್ಷೆ ಕೊಟ್ಟಿದ್ದಾರ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು. ಇದ್ರ ಬೆನ್ನಲ್ಲೇ ಬಾಲಕಿಯರ ಸ್ಟೇಟ್ಮೆಂಟ್ ದಾಖಲಿಸೋದಿಕ್ಕೆ ಮಂಗಳವಾರನೇ ಫಿಕ್ಸ್ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ಬಹಳ ದೊಡ್ಡ ಪ್ರಶ್ನೆ ಎದ್ದಿದೆ. ಶ್ರೀಗಳಿಗೆ ಮತ್ತೊಂದು ದಿನ ಇಲ್ಲವೇ 2 ದಿನ ಟೈಮ್ ಕೊಡೋದಿಕ್ಕೆ ಈ ರೀತಿಯ ಸ್ಟ್ರಾಟಜಿ ರೆಡಿ ಆಗಿತ್ತ? ಇದು ಏನು ಕಾಕತಾಳೀಯವೋ ಅಥವಾ ಪ್ಲ್ಯಾಂಡ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಈಗ ಇನ್ನೇನು ಸ್ವಾಮೀಜಿಗೆ ಸಂಕಷ್ಟ ಎದುರಾಗೇ ಬಿಡ್ತು ಅಂತ ಹೇಳಲಾಗ್ತಾ ಇದೆ. CRPC 164 ಸ್ಟೇಟ್ಮೆಂಟ್ ಆಗಿರೋದ್ರಿಂದ, ಬಾಲಕಿಯರ ಸಂತ್ರಸ್ತೆಯರ ಹೇಳಿಕೆ ನ್ಯಾಯಾಧೀಶನ ಮುಂದೆ ದಾಖಲಾಗಿರೋದ್ರಿಂದ, ಹೀಗಿದ್ದೂ ಕೂಡ ಸ್ವಾಮೀಜಿ ಒಂದಿನ ಅಥವಾ 2 ದಿನ ಮ್ಯಾಕ್ಸಿಮಮ್ 2 ಡೇಸ್ ತನಕ ಬಚಾವಾಗಿದ್ದಾರೆ. ಹೇಗೆ? ಇವತ್ತು ಅಂದರೆ ಗಣೇಶ ಹಬ್ಬದ ದಿನ ಕೋರ್ಟ್ಗೆ ರಜೆ ಇರೋದ್ರಿಂದಾಗಿ ಕೋರ್ಟ್ನ ವಿವಿಧ ಪ್ರಾಸೆಸ್ಗಳು ನಡೆಯೋದಿಲ್ಲ. ಮಂಗಳವಾರ 5 ಗಂಟೆಗಳ ಕಾಲ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸಲಾಗಿದೆ. 164 ಹೇಳಿಕೆ ದಾಖಲಿಸಲಾಗಿದೆ. ಅದು ಪ್ರಾಸೆಸ್ ಮುಗಿಯೋ ತನಕನೇ ರಾತ್ರಿ ಆಯಿತು. ಹಾಗಾಗಿ ಅಲ್ಲಿ ದಾಖಲಾಗಿರುವಂಥ ಹೇಳಿಕೆಗಳು ತನಿಖಾಧಿಕಾರಿಗಳ ಕೈ ಸೇರಿದಾಗ ಮಾತ್ರ ಆರೋಪಿಗೆ ಸಂಬಂಧಪಟ್ಟಂತೆ ಪ್ರಾಸೆಸ್ ಶುರು ಮಾಡೋಕ್ಕೆ ಸಾಧ್ಯ. ನೋಟಿಸ್ ಕೊಡೋದು ಅಥವಾ ಅರೆಸ್ಟ್ ಮಾಡಬೇಕು, ಅಷ್ಟು ಸೀರಿಯಸ್ ಆಗಿರೋ ಸ್ಟೇಟ್ಮೆಂಟ್ ಬಂದಿದೆಯಾ, ಇದೆಲ್ಲ ತನಿಖಾಧಿಕಾರಿಗಳಿಗೆ ಅಧಿಕೃತವಾಗಿ ಮುಚ್ಚಿದ ಲಕೋಟೆಯಲ್ಲಿ ಸೇರಬೇಕು. ಆ ಪ್ರಾಸೆಸ್ ಆಗಿಲ್ಲ, ಯಾಕಂದರೆ ರಾತ್ರಿ ಆಯಿತು. ಕೋರ್ಟಲ್ಲಿ ಹೇಗೂ ಸುದೀರ್ಘಾವಧಿ ತಗೊಳ್ತಾರೆ ಕೋರ್ಟಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ರಜಾ ಇರೋ ಮುಂಚಿನ ದಿನಾನೇ ಲೆಕ್ಕ ಹಾಕಿ ಪ್ಲ್ಯಾನ್ ಮಾಡಿ ಹಾಜರುಪಡಿಸಿದ್ರ ಮಂಗಳವಾರ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಇದು ಕಾಕತಾಳೀಯವೂ ಇರಬಹುದು ಅಥವಾ ಪ್ಲ್ಯಾನ್ಡು ಇರಬಹುದು, ಗೊತ್ತಿಲ್ಲ ನಮಗೆ. ನಾವು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದಿಕ್ಕಾಗಲ್ಲ. ಆದರೆ ಪ್ರಶ್ನೆ ಈ ಥರದ್ದೊಂದು ಹುಟ್ಟುಕೊಂಡಿದೆ. ಹೀಗಾಗಿರುವಾಗ ಬುಧವಾರ ಕಳೆದು ಹೋಗುತ್ತೆ, ಗುರುವಾರ ಮಧ್ಯಾಹ್ನದಷ್ಟೊತ್ತಿಗೆ ತನಿಖಾಧಿಕಾರಿಗಳಿಗೆ ಸಿಗಬಹುದು ಕೋರ್ಟ್ ಮುಂದೆ ದಾಖಲಿಸಿರುವಂಥ ಸ್ಟೇಟ್ಮೆಂಟು ಏನು ಅನ್ನೋದ್ರ ಸಂಪೂರ್ಣ ಡೀಟೇಲ್ಸ್. ಮುಚ್ಚಿದ ಲಕೋಟೆಯಲ್ಲಿ ತನಿಖಾಧಿಕಾರಿಗಳ ಕೈ ಸೇರೋ ತನಕ 1-1.5 ದಿನ ಟೈಮ್ ಸಿಗುತ್ತೆ. ಹಾಗೆ ಗುರುವಾರವೇ ಸ್ವಾಮೀಜಿಗಳ ನಿರೀಕ್ಷಣಾ ಜಾಮೀನು ವಿಚಾರಣೆ ಇರೋದು, ಅರ್ಜಿ ವಿಚಾರಣೆಗೆ ಬರ್ತಿರೋದು. ಸೊ ಅರ್ಜಿ ವಿಚಾರಣೆ ಆಗಲಿ ಅಂತ ಟೈಮ್ ಕೊಡೋದಿಕ್ಕೆ ಅಂತ ಈ ಥರ ಪ್ಲ್ಯಾನ್ ಆಯಿತಾ? ಗುರುವಾರನೇ ಅರ್ಜಿ ವಿಚಾರಣೆ ಇದೆ, ಗುರುವಾರನೇ ಅವ್ರಿಗೆ ತನಿಖೆ ಅಂದರೆ ಸ್ಟೇಟ್ಮೆಂಟ್ ಏನು ದಾಖಲಾಗಿದೆ ಅದು ಸಿಗತ್ತೆ. ಸೊ ಒಂದಕ್ಕೊಂದು ತಾಳೆ ಆಗ್ತಿದೆ. ಆ ಟೈಮ್ ಇಷ್ಟು ಕೊಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ 1 ಅಥವಾ 1.5 ದಿನ ಹೆಚ್ಚಿಗೆ ಸಿಗಲಿ ಸ್ವಾಮೀಜಿಗೆ ಅಂತ ಇದು ಪ್ಲ್ಯಾನ್ ಆಯ್ತಾ? ರಜೆ ಇರೋ ಮುಂಚಿನ ದಿನ ಮಧ್ಯಾಹ್ನ ಕರ್ಕೊಂಡು ಬಂದರೆ ಹೇಗೂ ರಾತ್ರಿ ತನಕ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ 4 ದಿನ ಕಾದು, ಎಷ್ಟೆಲ್ಲ ಆರೋಪಗಳು ಬಂದರೂ ಕೂಡ 4 ದಿನ ಕಾದು ಆಮೇಲೆ ಬಾಲಕಿಯರನ್ನು ಹಾಜರುಪಡಿಸಲಾಯ್ತಾ ಅನ್ನೋ ಒಂದು ಅನುಮಾನ, ದಟ್ಟ ಅನುಮಾನ ಎತ್ತಿದೆ. ಪೋಕ್ಸೋ ಕೇಸ್ ಇದು, ನಿರೀಕ್ಷಣಾ ಜಾಮೀನು ಅರ್ಜಿ ಬರುತ್ತೆ ಅಂದ ತಕ್ಷಣ ಜಾಮೀನು ಸಿಕ್ಕೇ ಬಿಡುತ್ತೆ ಅಂತ ಅಲ್ಲ, ಇದು ಸಿಗುವಂಥ ಚಾನ್ಸಸ್ 0. ಬಹಳ ಕಷ್ಟ ಅರ್ಜಿ ವಜಾ ಮಾಡುತ್ತೆ, ಆದರೆ ಹೈಕೋರ್ಟ್ಗೆ ಹೋಗಿ ಮತ್ತೆ ಫೈಟ್ ಮಾಡುವಂಥ ಪ್ರಯತ್ನ ಅಂಥದ್ದೆಲ್ಲ ಪ್ಲ್ಯಾನ್ ಆಗಿದೆ ಮಠದ ಕಡೆಯಿಂದ. ಒಟ್ಟಿನಲ್ಲಿ ಸಮಯ ಒಂದು ಸ್ವಲ್ಪ ಮುಂದಕ್ಕೆ ಹೋದಷ್ಟು ಏನಾದರೂ ಬದಲಾವಣೆ ಆಗತ್ತಾ ಅನ್ನುವ ಲೆಕ್ಕಾಚಾರ ನಡೀತಿದೆಯಾ? ಸಾಕಷ್ಟು ಅನುಮಾನಗಳು ಬರ್ತಾ ಇವೆ ಈ ಕೇಸಲ್ಲಿ. ಇದಕ್ಕೆ ಇನ್ನೊಂದು ಸಾಕ್ಷಿ, ಕರೆಕ್ಟಾಗಿ ರಜೆ ಇರೋ ಮುಂಚಿನ ದಿನವೇ ಹಾಜರುಪಡಿಸಿರುವಂತಹ ಪ್ರಕ್ರಿಯೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.